गुड मॉर्निंग स्टूडेंट्स वेलकम टू ऑनलाइन क्लास मुद्दु विद्यार्थी इवत्तिन दिवस ना पाठ एंटु उपायगार व्यापारी पाठद अभ्यास भागवन्न कलियुवुदिदे मोदलिगे कठिन पदगळ अर्थ नोडोण मार्ग अंद्रे दारी रस्ते बीदी अंत हेळ्तीवि इंग्लिश नल्लि रोड अंत हेळ्तीवि विश्रांति आराम बिडुवु नमगे बहळष्टु आयास आदाग नावु माडुवंत केलसवन्न बिट्टु स्वल्प होत्तु कुळितुकोळ्ळुत्तेवे अदक्के विश्रांति अंत हेळ्तीवि इंग्लिश नल्लि रेस्ट संग्रहिसु अंद्रे आरिसु कूडि हाकु कलेक्ट स्टोर अंत कोट्टिद्दारे इंग्लिश नल्लि संग्रहिसु गोळे माडु ಒಂದು ಕಡೆ ಎಲ್ಲವೂ ಕೂಡಿಸಿ ಇಡುವುದು. ಇನ್ನು ಸಂತಸ ಸಂತೋಷ ಹ್ಯಾಪಿನೆಸ್ ಆನಂದ ಖುಷಿ ಅಂತಾನು ಹೇಳ್ತೀವಿ. ಇನ್ನು ಕಪಿ ಅಂದರೆ ಕೋತಿ ಮಂಗ ಹೌದಾ, ಕಪಿ ಅಂದರೆ ಮಂಗ ಕೋತಿ ಅಂತಾನು ಹೇಳ್ತೀವಿ. ಹಾಂ, ಇಂಗ್ಲೀಷ್ನಲ್ಲಿ ಮಂಕಿ MONKEY ಮಂಕಿ. ಇನ್ನು ಅಭ್ಯಾಸ ಭಾಗವನ್ನು ನೋಡುವುದಾದರೆ ಒಂದನೇ ಪ್ರಶ್ನೆ, ವ್ಯಾಪಾರಿ ಯಾವ ಮಾರ್ಗವಾಗಿ ಹೋಗುತ್ತಿದ್ದ? ವ್ಯಾಪಾರಿ ಯಾವ ಮಾರ್ಗವಾಗಿ ಹೋಗುತ್ತಿದ್ದ? ಉತ್ತರ, ವ್ಯಾಪಾರಿ ಕಾಡಿನ ಮಾರ್ಗವಾಗಿ ಹೋಗುತ್ತಿದ್ದ. ಇವು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೋತ್ತರಗಳು. ವ್ಯಾಪಾರಿ ಯಾವ ಮಾರ್ಗವಾಗಿ ಹೋಗುತ್ತಿದ್ದ? ಉತ್ತರ, ವ್ಯಾಪಾರಿ ಕಾಡಿನ ಮಾರ್ಗವಾಗಿ ಹೋಗುತ್ತಿದ್ದ. ಎರಡನೇದು, ವ್ಯಾಪಾರಿಯ ಚೀಲದಲ್ಲಿ ಏನಿದ್ದವು? ಯೋಚನೆ ಮಾಡಿದಿರಿ, ನಿಮ್ಗೆ ಗೊತ್ತು ಹೌದಲ್ಲ. ವ್ಯಾಪಾರಿಯ ಚೀಲದಲ್ಲಿ ಟೊಪ್ಪಿಗೆಗಳು ಇದ್ದವು. ಉತ್ತರ ಏನು? ವ್ಯಾಪಾರಿಯ ಚೀಲದಲ್ಲಿ ಟೊಪ್ಪಿಗೆಗಳು ಇದ್ದವು. ಮೂರನೇ ಪ್ರಶ್ನೆ, ಎಚ್ಚರಗೊಂಡ ವ್ಯಾಪಾರಿ ತನ್ನ ಟೊಪ್ಪಿಗೆಗಳನ್ನು ಕಂಡದ್ದು ಎಲ್ಲಿ? ಪ್ರಶ್ನೆಯೇನು? ಎಚ್ಚರಗೊಂಡ ವ್ಯಾಪಾರಿ ತನ್ನ ಟೊಪ್ಪಿಗೆಗಳನ್ನು ಕಂಡದ್ದು ಎಲ್ಲಿ? ಉತ್ತರ, ಎಚ್ಚರಗೊಂಡ ವ್ಯಾಪಾರಿ ತನ್ನ ಟೊಪ್ಪಿಗೆಗಳನ್ನು ಕಂಡದ್ದು ಕಪಿಗಳ ತಲೆಯ ಮೇಲೆ, ಅಂದರೆ ಕೋತಿಗಳ ತಲೆಯ ಮೇಲೆ. ನಾಲ್ಕನೇ ಪ್ರಶ್ನೆ, ವ್ಯಾಪಾರಿ ಟೊಪ್ಪಿಗೆಗಳನ್ನು ಪಡೆಯಲು ಏನು ಉಪಾಯ ಮಾಡಿದ? ತನ್ನ ಟೊಪ್ಪಿಗೆಗಳನ್ನು ಮತ್ತೆ ಮರಳಿ ಪಡೆಯಲು ವ್ಯಾಪಾರಿ ಏನು ಮಾಡ್ದ ಅಂತ ಕೇಳಿದ್ದಾರೆ. ಹಾಗಾಗಿ ಉತ್ತರ, ವ್ಯಾಪಾರಿ ತನ್ನ ತಲೆಯ ಮೇಲಿದ್ದ ಟೊಪ್ಪಿಗೆಯನ್ನು ತೆಗೆದು ಅತ್ತಿತ್ತ ಅಲ್ಲಾಡಿಸಿ ಜೋರಾಗಿ ಕೆಳಗೆ ಎಸೆದನು. ಉತ್ತರ ಇನ್ನೊಂದ್ಸರಿ ನೋಡಿ, ವ್ಯಾಪಾರಿ ತನ್ನ ತಲೆಯ ಮೇಲಿದ್ದ ಟೊಪ್ಪಿಗೆಯನ್ನು ತೆಗೆದು ಅತ್ತಿತ್ತ ಅಲ್ಲಾಡಿಸಿ ಜೋರಾಗಿ ಕೆಳಗೆ ಎಸೆದನು. ಇನ್ನು ಕೊನೆಯ ಪ್ರಶ್ನೆ, ಕಪಿಗಳು ಏನು ಮಾಡಿದವು? ಕಪಿಗಳು ವ್ಯಾಪಾರಿ ಮಾಡಿದಂತೆ ತಮ್ಮ ತಲೆಯ ಮೇಲಿದ್ದ ಟೊಪ್ಪಿಗೆಯನ್ನು ತೆಗೆದು ಅತ್ತಿತ್ತ ಅಲ್ಲಾಡಿಸಿ ಜೋರಾಗಿ ಕೆಳಗೆ ಎಸೆದವು. ಇನ್ನೊಂದ್ಸರಿ ಉತ್ತರ ನೋಡಿ, ಕಪಿಗಳು ವ್ಯಾಪಾರಿ ಮಾಡಿದಂತೆ ತಮ್ಮ ತಲೆಯ ಮೇಲಿದ್ದ ಟೊಪ್ಪಿಗೆಯನ್ನು ತೆಗೆದು ಅತ್ತಿತ್ತ ಅಲ್ಲಾಡಿಸಿ ಜೋರಾಗಿ ಕೆಳಗೆ ಎಸೆದವು. ಇನ್ನು ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಎರಡನೇ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ಟೊಪ್ಪಿಗೆ ವ್ಯಾಪಾರಿ ಡ್ಯಾಶ್ ಕೆಳಗೆ ಕುಳಿತ. ಉತ್ತರ, ಮರದ ಕೆಳಗೆ ಹೌದಲ್ಲ. ಟೊಪ್ಪಿಗೆ ವ್ಯಾಪಾರಿ ಮರದ ಕೆಳಗೆ ಕುಳಿತ, ಯಾಕೆ ಆತನಿಗೆ ವಿಶ್ರಾಂತಿ ಪಡೀಬೇಕಾಗಿತ್ತು, ಆಯಾಸ ಬಹಳಷ್ಟು ಆಗಿತ್ತು, ಹಾಗಾಗಿ ಆತ ಮರದ ಕೆಳಗೆ ಕುಳಿತ. ಎರಡನೇದು, ವ್ಯಾಪಾರಿಯ ಚೀಲದಲ್ಲಿ ಡ್ಯಾಶ್ ಇದ್ದವು. ಏನಿದ್ವು? ಹಣ್ಣುಗಳ ಅಲ್ಲ, ಟೊಪ್ಪಿಗೆಗಳು ಇದ್ದವು ಹೌದಲ್ಲ. ವ್ಯಾಪಾರಿಯ ಚೀಲದಲ್ಲಿ ಟೊಪ್ಪಿಗೆಗಳು ಇದ್ದವು. ಟೊಪ್ಪಿಗೆಗಳು ಡ್ಯಾಶ್ ತಲೆಯಲ್ಲಿದ್ದವು. ಟೊಪ್ಪಿಗೆಗಳು ಕಪಿಗಳ ತಲೆಯಲ್ಲಿದ್ದವು, ಅಂದರೆ ಕಪಿಗಳು ತಲೆ ಮೇಲೆ ಹಾಕಿಕೊಂಡಿದ್ದವು. ನಾಲ್ಕನೇದು, ವ್ಯಾಪಾರಿ ಉಪಾಯ ಮಾಡಿದ, ತನ್ನ ಟೊಪ್ಪಿಗೆಗಳನ್ನು ಪಡೆಯಲು ಉಪಾಯ ಮಾಡಿದ. ವ್ಯಾಪಾರಿ ಉಪಾಯ ಮಾಡಿದ.
ಐದನೇದು ಕಪಿಗಳು ಟೊಪ್ಪಿಗೆಗಳನ್ನು ಕೆಳಕ್ಕೆ ಡ್ಯಾಶ್. ಕಪಿಗಳು ಟೊಪ್ಪಿಗೆಗಳನ್ನು ಕೆಳಕ್ಕೆ ಎಸೆದವು. ಇದು ಬಿಟ್ಟ ಸ್ಥಳ ಆಯಿತು. ಮುಂದಿನ ತರಗತಿಯಲ್ಲಿ ಮುಂದುವರೆದ ಅಭ್ಯಾಸ ಭಾಗವನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಇವತ್ತಿನ ದಿವಸ ಹೇಳಿದಂಥ ಇಷ್ಟು ಅಭ್ಯಾಸ ಭಾಗವನ್ನು ಚೆನ್ನಾಗಿ ಓದಿಕೊಂಡು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಧನ್ಯವಾದಗಳು.